ಇತ್ತೀಚಿನ ದಿನಗಳಲ್ಲಿ ಗಣಿಗಾರಿಕೆ ಹೆಚ್ಚಾಗ್ತಾ ಇದೆ ಸರ್ಕಾರದ ನೀತಿ ನಿಯಮವನ್ನ ಉಲ್ಲಂಘನೆ ಮಾಡಿ ಎಲ್ಲೆಂದರಲ್ಲಿ ಅಕ್ರಮ ಗಣಿಗಾರಿಕೆನ ಮಾಡ್ತಾ ಇದ್ದಾರೆ ಪ್ರಭಾವಿಗಳ ಕುಮ್ಮಕ್ಕಿನಿಂದ ಎಲ್ಲೆಂದರಲ್ಲಿ ಅಕ್ರಮ ಗಣಿಗಾರಿಕೆ ಜಾಸ್ತಿ ಆಗ್ತಾ ಇದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ಬನ್ನಿ ನೋಡೋಣ ಬಂಡೆಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಕದೀಮರು ಅಕ್ರಮವಾಗಿ ಪ್ರತಿನಿತ್ಯ ಟನ್ ಗಟ್ಟಲೆ ಕಲ್ಲುಗಳನ್ನು ಸಾಗಿಸುತ್ತಿರುವ ಕಳ್ಳರು ಯಾವುದೇ ಪರವಾನಿಗೆ ಇಲ್ಲದೆ ಮದ್ದುಗುಂಡು ಅಳವಡಿಸಿ ಬ್ಲಾಸ್ಟ್ ಮಾಡುತ್ತಿರುವ ಹತ್ತಾರು ತಂಡ ರಾಮನಗರ ಬೆಂಗಳೂರು ಗ್ರಾಮಾಂತರ ಗಡಿಗಳಲ್ಲಿ ಹೆಚ್ಚಿದೆ ಅಕ್ರಮ ಕಲ್ಲು ಗಣಿಗಾರಿಕೆ ನೆಲಮಂಗಲ ತಾಲೂಕಿನ ಗಂಗೇನಾಪುರದ ಬಳಿ ಹತ್ತಾರು ಕಡೆ ಅಕ್ರಮ ಗಣಿಗಾರಿಕೆ ಆರೋಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಿವಗಂಗೆ ಬಳಿಯ ಗಂಗೇನಾಪುರ ಸ್ಥಳೀಯ ಶಾಸಕರ ಚೀಲಗಳು ಗಣಿಗಾರಿಕೆಯಲ್ಲಿ ಭಾಗಿ ಎನ್ನುವ ಮಾಹಿತಿ ಇದು ದಾಬಸ್ಪೇಟೆ ಹಾಗೂ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆ ಯಾವುದೇ ಕ್ರಮಕ್ಕೆ ಮುಂದಾಗದ ಪೊಲೀಸ್ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ತೆರಿಗೆ ವಂಚಿಸುತ್ತಿರುವ ಶಾಸಕರ ಚೀಲಗಳು ಕಲ್ಲು ಬಂಡೆಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಕದೀಮರು ಅಕ್ರಮವಾಗಿ ಪ್ರತಿನಿತ್ಯ ಟನ್ ಗಟ್ಟಲೆ ಕಲ್ಲುಗಳನ್ನು ಸಾಗಿಸ್ತಾ ಇದ್ದಾರೆ ಕಳ್ಳರು ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿದ ಸಂಬಂಧಪಟ್ಟ ಅಧಿಕಾರಿ ವರ್ಗ ಸ್ಥಳಕ್ಕೆ ಅಧಿಕಾರಿ ವರ್ಗ ಬಂದಾಗ ಕೈಬಿಸಿ ಮಾಡಿ ಶಾಸಕರ ಕಡೆಯಿಂದ ಫೋನ್ ಇನ್ನು ರಾಮನಗರ ಬೆಂಗಳೂರು ಗ್ರಾಮಾಂತರ ಗಡಿಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಹೆಚ್ಚಾಗಿದ್ದು ನೆಲಮಂಗಲ ತಾಲೂಕಿನ ಗಂಗಿನಾಪುರ ಬಳಿ ಹತ್ತಾರು ಕಡೆ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಿವಗಂಗೆ ಬಳಿಯ ಗಂಗೇನಾಪುರದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಇನ್ನು ಸ್ಥಳೀಯ ಶಾಸಕರ ಚೀಲಗಳಿಂದ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇನ್ನು ದಾಬಸ್ಪೇಟೆ ಹಾಗೂ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದರೂ ಯಾವುದೇ ಅಂತ ಕ್ರಮವನ್ನ ತೆಗೆದುಕೊಂಡಿಲ್ಲ ಯಾವುದೇ ಕ್ರಮಕ್ಕೆ ಮುಂದಾಗದ ಪೊಲೀಸ್ ಹಾಗೂ ಗಣಿ ಮತ್ತು ಭೂ ವಿಜ್ಞಾನದ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ತೆರಿಗೆ ವಂಚಿಸ್ತಾ ಇದ್ದಾರೆ ಶಾಸಕರ ಚೀಲಗಳು ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತ ಸಂಬಂಧಪಟ್ಟ ಅಧಿಕಾರಿ ವರ್ಗ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಹೆಚ್ಚಾಗ್ತಾ ಇದೆ ಎಲ್ಲೆಂದರಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ನೀತಿ ನಿಯಮವನ್ನ ಉಲ್ಲಂಘನೆ ಮಾಡಿ ಇನ್ನು ಪ್ರಭಾವಿಗಳ ಕುಮ್ಮಕ್ಕಿನಿಂದ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹತ್ತಾರು ತಂಡದಿಂದ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಇನ್ನು ಯಾವುದೇ ಪರವಾನಿಗೆ ಇಲ್ಲದೆ ಮದ್ದುಗುಂಡು ಅಳವಡಿಸಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಹತ್ತಾರು ತಂಡ ಇಲ್ಲಿ ಇನ್ನು ರಾಮನಗರ ಬೆಂಗಳೂರು ಗ್ರಾಮಾಂತರ ಗಡಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಹೆಚ್ಚಾಗಿದೆ ಅನ್ನಂತೂ ಗಂಗೇನಾಪುರ ಬಳಿ ಹತ್ತಾರು ಕಡೆ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಆದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದರೂ ಯಾವುದೇ ರೀತಿಯಂತ ಕ್ರಮವನ್ನ ತೆಗೆದುಕೊಂಡಿಲ್ಲ ಏನೋ ಅಧಿಕಾರಿಗಳೇನಾದರೂ ಸ್ಥಳಕ್ಕೆ ಬಂದ್ರೆ ಸಂಬಂಧಪಟ್ಟ ಶಾಸಕರ ಕಡೆಯಿಂದ ಫೋನ್ ಮಾಡಿಸಿ ಸ್ವಲ್ಪ ಏನಾದರೂ ಕೈ ಬಿಸಿ ಮಾಡಿದ್ರೆ ಅಧಿಕಾರಿಗಳು ಬಂದವರು ಹಾಗೆ ವಾಪಸ್ ಹೋಗ್ತಾರೆ ಅಂತ ಆಕ್ರೋಶವನ್ನ ಸ್ಥಳೀಯರು ವ್ಯಕ್ತಪಡಿಸುತ್ತಾ ಇದ್ದಾರೆ ಏನೋ ಕಲ್ಲು ಬಂಡೆಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಕಳ್ಳರು ಸ್ವಲ್ಪ ಅಲ್ಲ ಟನ್ ಗಟ್ಟಲೆ ಕಲ್ಲುಗಳನ್ನ ಸಾಗಿಸ್ತಾ ಇದ್ದಾರೆ ಯಾವುದೇ ರೀತಿ ಪರವಾನಗಿ ಕೂಡ ಇಲ್ಲ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಶ್ರೀಧರ್ ಇವಾಗ ಏನಿಲ್ಲಿ ಕಲ್ಲು ಬಂಡೆಗಳ ಮಧ್ಯೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಕದೀಮರು ಅಂತ ಆರೋಪ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ
ಹೌದು ರಮ್ಯ ಏನಂತ ಹೇಳಿದ್ರೆ ಇಲ್ಲಿ ಶಿವಗಂಗೆ ಭಾಗ ಅಂದ್ರೆ ನೆಲಮಂಗಲ ತಾಲೂಕಿನ ಶಿವಗಂಗೆ ಭಾಗದಲ್ಲಿ 16 ಕಡೆಗಳಲ್ಲಿ ಅಂದ್ರೆ 10 ರಿಂದ 15 ಟೀಮ್ಗಳಲ್ಲಿ ಶ್ರೀಧರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ 10 ರಿಂದ 15 ಕಡೆಗಳಲ್ಲಿ ಈ ಒಂದು ಕಲ್ಲು ಗಣಿಗಾರಿಕೆನ ಮಾಡ್ತಾ ಇದ್ದಾರೆ ರಮ್ಯ ಹಾ ಓಕೆ ಆ ಏನಂತ ಹೇಳಿದ್ರೆ ಇಲ್ಲಿನ ಪೊಲೀಸ್ ಇಲಾಖೆ ಇರಬಹುದು ಇಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇರಬಹುದು ಆ ಯಾರೇ ಕೂಡ ಬಂದ್ರೂನು ಕೂಡ ಅವರಿಗೆ ಸಂಥಿಂಗ್ ಆರೋಪದಡಿನಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಎಸಿ ಕುರಿತಂತೆ ನೀವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಆ ಹೌದು ರಮ್ಯಾ ಅಧಿಕಾರಿಗಳ ಗಮನ ಕೇಳಿದಾಗ ಅಲ್ಲಿ ಅಲ್ಲಿ ಯಾವ ರೀತಿ ನಡೆಯತಾ ಇದೆ ಅಂದ್ರೆ ರಾತ್ರಿ ವೇಳೆಯಲ್ಲಿ ಈ ಒಂದು ಕಲ್ಲಿ ಗಣಿಗಾರಿಕೆನ ಚುರುಕುಗೊಳಿಸ್ತಾ ಇದ್ದಾರೆ ರಮ್ಯಾ ಬೆಳಗ್ಗೆ ಹೊತ್ತಾದಂತ ಟೈಮ್ ಅಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಇರತರ ಸಾವಿರಾರು ಟನ್ಗಟ್ಟಲೆ ಹೊರಗಡೆಗೆ ಹೋಗ್ತಾ ಇದ್ದಾರೆ ರಮ್ಯಾ ಸುಮಾರು ಎಷ್ಟು ಜನ ಅಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಗಣಿಗಾರಿಕೆಯಲ್ಲಿ टीम नाइद जन के बेगे वे स्टाक रात्रि कल सा अधिकारी वर्ग के गु कौन कड़े कण्मुच्ची कूत आरोप स्थीय कर्ता रम्य श्रीधर भाग स्थल अथवा हो राज्य भाग रम्यन बंद मत स्थल मुखंड ಅಂದ್ರೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿನ ಶಾಸಕರ ಹೆಸರು ಹೇಳ್ಕೊಂಡಿ ಅವರ ಚೇನಾಗಳು ಕೆಲವೊಬ್ಬರು ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅನ್ನೋದು ಕಂಡುಬರ್ತಾ ಇದೆ ರಮ್ಯ ಮತ್ತೆ ಏನಂತ ಹೇಳಿದ್ರೆ ಇದು ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಜಿಲ್ಲೆ ಬಾರ್ಡರ್ ಆಗಿರೋದ್ರಿಂದ ಗಣಿ ಪ್ರದೇಶ ಆಗಿರೋದ್ರಿಂದ ಈ ಕಡೆ ಕಲ್ಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಹೋದ್ರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ವಾಪಸ್ ಬರ್ತಾ ಇದ್ದಾರೆ ರಮ್ಯ ಇಲ್ಲಿನ ಪೊಲೀಸ್ ಇಲಾಖೆನೂ ಕೂಡ ಎರಡು ಸ್ಟೇಷನ್ಗೆ ಸೇರೋದ್ರಿಂದ ಯಾವುದೇ ರೀತಿ ಕ್ರಮ ಕೈಗೊಳ್ಳತಾ ಇಲ್ಲ ರಮ್ಯ ಎಸ್ ಧನ್ಯವಾದಗಳು ಶ್ರೀಧರ್ ನಿಮ್ಮಲ್ಲ ಮಾಹಿತಿಗಾಗಿ ನೀವು ಕೂಡ ಅಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿ ಏನೆಲ್ಲ ಕ್ರಮವನ್ನ ವಹಿಸ್ತಾರೆ ನೋಡೋಣ ಇದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕಲ್ಲಿನ ಗಣಿಗಾರಿಕೆ ಹೆಚ್ಚಾಗಿದ್ದು ಭೂತಾಯಿಯ ಒಡಲಿಗೆ ದ್ರೋಹವನ್ನ ಬಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ಸ್ಥಳೀಯ ಶಾಸಕರು ಏನಿದ್ದಾರೆ ಅವರ ಕುಮ್ಮಕ್ಕಿನಿಂದಲೇ ಈ ಗಣಿಗಾರಿಕೆ ನಡೆಯತಾ ಇದೆ ಒಂದ ಕಡೆಯಲ್ಲ 16 ತಂಡಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕೂಡ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಯಾವುದೇ ಪರವಾನಿಗೆ ಇಲ್ಲದೆ ಕೂಡ ಇಲ್ಲಿ ಮದ್ದುಗುಂಡು ಅಳವಡಿಸಿ ಏನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ 16 ತಂಡ ಸೇರ್ಕೊಂಡು ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ತೆರಿಗೆನ ವಂಚಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಶಾಸಕರ ಚೇಲಾಗಳೇ ಇಲ್ಲಿ ಭಾಗಿಯಾಗಿರೋದು ಇಂತಹ ಕೆಲಸದಲ್ಲಿ ಭೂತಾಯಿಯ ಒಡಲಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ ಅಕ್ರಮವಾಗಿ ಪ್ರತಿನಿತ್ಯ ಟನ್ ಗಟ್ಟಲೆ ಕಲ್ಲುಗಳನ್ನು ಸಾಗಿಸ್ತಾ ಇದ್ದಾರಂತೆ ಕಳ್ಳರು ಹಗಲು ಹೊತ್ತಲ್ಲಿ ಇನ್ನೇನು ಕಲ್ಲನ್ನ ಸಾಗಾಟನೆ ಮಾಡ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ರಾತ್ರಿ ವೇಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರು ಕಣ್ಣಿಗೂ ಕೂಡ ಗೊತ್ತಾಗಬಾರದು ಅಂತ ಅನ್ಬಿಟ್ಟು ಸರ್ಕಾರದ ಕಣ್ಣಿಗೆ ಮಣ್ಣೆರಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಕದಿಮರು ಇನ್ನು ಅಕ್ರಮ ಗಣಿಗಾರಿಕೆ ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಪರವಾನಗಿ ಕೂಡ ಇಲ್ಲ ಮದ್ದು ಗುಂಡುಗಳನ್ನ ಅಳವಡಿಸಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಇದು ನೆಲಮಂಗಲ ತಾಲೂಕಿನ ಗಂಗೇನಾಪುರ ಬಳಿ ಅಕ್ರಮ ಗಣಿಗಾರಿಕೆ ನಡೆಯತಾ ಇದೆ